ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 11/3/2024 ನಡೆಯುವಂತಹ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನೀವು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಬೇಕು. ಮತ್ತು ನಾನು ಈ ಒಂದು ವಿಡಿಯೋ ನೀವು ನೋಡಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಐಡಿಯಾ ಇರಬೇಕು. ಸೊ ಅದರ ವಿಡಿಯೋಸನ್ನು ಮಾಡಿದ್ದೀನಿ, ಅದಲ್ಲದೇ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಮಾಡಿದ್ದೀನಿ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರು ಸಹ ಎರಡನೇ ಮಾಡೆಲ್ ಕ್ವಶನ್ ಪೇಪರು, ಅವುಗಳ ಉತ್ತರದೊಂದಿಗೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಎಕ್ಸಾಮ್ಗೆ ಕ್ವಶನ್ಸ್ ಕೇಳ್ತಾರೆ, ಮತ್ತು ನಾಳೆ ಬರೆಯುವಂತಹ ಪರೀಕ್ಷೆಗೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸೊ ಆಲ್ರೆಡಿ ನಿಮಗೆ ಪ್ಯಾಟ್ರನ್ ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ಆಲ್ರೆಡಿ ಇದನ್ನು ನಾನು ವಿಡಿಯೋಸನ್ನು ನಾನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡಿದ್ದೆ. ಸೊ ಹಾಗಾಗಿ ಡೈರೆಕ್ಟಾಗಿ ನಾನು ನಿಮಗೆ ಆನ್ಸರನ್ನು ಹೇಳ್ತಾ ಹೋಗಲ್ಲ, ಜಸ್ಟ್ ಹಾಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ ಮಕ್ಕಳ. ಸೊ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಪಾರ್ಟ್ 1 ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಈಗ ನಾನು ಪಾರ್ಟ್ 2 ಇದರ ಕಂಪ್ಲೀಟ್ ಕ್ವಶನ್ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇರ್ತೀನಿ, ಓಕೆನಾ? ಸೊ ಈ ವಿಡಿಯೋ ನೀವು ನೋಡಿ ಅರ್ಥ ಆಗಬೇಕು ಅಂದರೆ ಆ ವಿಡಿಯೋನ ನೀವು ನೋಡಲೇಬೇಕಾಗುತ್ತೆ. ಅದನ್ನು ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 4th main. ಸೊ ಅಪ್ ಟು 3rd main ನಾನು ನಿಮ್ಮ ಜೊತೆ ಆನ್ಸರ್ಸನ್ನು ಕೊಟ್ಟಿದ್ದೀನಿ ಆ ವಿಡಿಯೋಸನ್ನು ನೋಡಿ ಮಕ್ಕಳ. 4th main, ಈ ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗವನ್ನು ಓದಿಕೊಂಡು ಆಯಾಯ ಗದ್ಯ ಅಥವಾ ಪದ್ಯಗಳ ಕೆಳಗೆ ನೀಡಿರುವಂತಹ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 21, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಈ ಚಿತ್ರವನ್ನು ಆಧರಿಸಿ ಹೋಟೆಲ್ಗಳಲ್ಲಿ ನಡೆಯುವ ಸಂಸ್ಕೃತಿಯನ್ನು ವಿವರಿಸಿ. 2 ಅಂಕಕ್ಕೆ ಬರೀಬೇಕು. ಸೊ ಹಾಗಾಗಿ ಈ ರೀತಿ ಬರೀರಿ. ಸೊ ಆ ಚಿತ್ರ ನೋಡಿದರೆ ನಿಮಗೆಲ್ಲ ಅರ್ಥ ಆಗ್ತಾ ಇದೆ. ಒಬ್ಬ ಬಾಟಲನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನೊಬ್ಬರು ಇಬ್ಬರು ಕಾಫಿ ಕುಡಿತಿದ್ದಾರೆ, ಅಲ್ಲಿ ಒಬ್ಬ ವೇಟರ್ ಬಂದು ನಿಂತಿದ್ದಾನೆ. ಸೊ ಅಲ್ಲಿ ನಾವು ಏನು ಸಂಸ್ಕೃತಿ ನೋಡ್ತಾ ಇದ್ದೀವಿ ಅಂದರೆ ಹೋಟೆಲ್ಗಳಲ್ಲಿ ಮೊದಲಿಗೆ ನೀರು ಕೊಡುವಂತಹ ಸಂಸ್ಕೃತಿ ಇಲ್ಲ, ನೀರಿಗೂ ಸಹ ದುಡ್ಡನ್ನು ಕೊಟ್ಟು ಕುಡಿಯುವಂತಹ ಸಂಸ್ಕೃತಿ ಇದೆ. ಇಲ್ಲಿ ನೋಡಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಕಾಫಿಯನ್ನು ಕುಡಿತಿದ್ದಾರೆ, ಇವರು ಬಂದು ಕೇಳ್ತಾ ಇದ್ದಾರೆ. ಸೊ ಈ ಒಂದು ಇದನ್ನು ನಾವು ಸಂಸ್ಕೃತಿಯಲ್ಲಿ ಏನಿದೆ ಆ ಚಿತ್ರವನ್ನು ನೋಡಿ ನೀವು ಬರಿಬೇಕಾಗುತ್ತೆ. 22, ಯಶೋಧರೆ ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿಹನು. ನಾನಂತೆಯೇ ಸನ್ಯಾಸವನ್ನು ಕೊಂಡು ಪತಿಯೆಡೆ ಸಾರಿದರೆ ಈಗ ನೀನೀಹ ರೀತಿ ಸನ್ಯಾಸವಲ್ಲವೇ? ಸೊ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಅಂತ ಹೇಳಲು ಏನು ಕಾರಣ? ಸೊ ಈ ರೀತಿನೇ ಆನ್ಸರ್ ಬರೀಬೇಕು ಮಕ್ಕಳ. ನೀವಿಲ್ಲಿ ಯಶೋಧರೆಯ ಪತಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಕಾನನಕ್ಕೆ ಹೋಗಿದ್ದಾನೆ, ಆದರೆ ಯಶೋಧರೆಯು ಇಲ್ಲಿ ತನ್ನ ಗಂಡನನ್ನು ಬಿಟ್ಟು ಒಂಟಿಯಾಗಿ ಅರಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾಳೆ. ಹಾಗಾಗಿ ಯಶೋಧರೆಯ ಜೀವನವು ಸನ್ಯಾಸಿಯ ತರಹವೇ ಇದೆ. ಈ ರೀತಿ ನೀವು 2 ವಾಕ್ಯದಲ್ಲಿ ಬರೆದ್ರೆ ಮಕ್ಕಳ ನಿಮಗೆ ಅಂಕಗಳು ಸಿಗ್ತವೆ. 23, ಇಲ್ಲಿ ಮುದ್ದಣರು ಹೇಳಿರುವಂತಹ ಮಾತುಗಳನ್ನ ಕೊಟ್ಟಿದ್ದಾರೆ. ಈ ಸಂಭಾಷಣೆಯಲ್ಲಿ ಕವಿಗಳಿಗೆ ಹೊಲಿದಿರುವ ಮಂತ್ರದ ಮಹಿಮೆಯನ್ನು ಮುದ್ದಣ ಹೇಗೆ ವಿವರಿಸಿದ್ದಾನೆ? ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಕವಿಗಳಿಗೆ ಒಲಿದಿರುವಂತಹ ಮಂತ್ರದಿಂದಾಗಿ ಕವಿಗಳು ಮೂರೂ ಜಗತ್ತನ್ನು ಒಂದೇ ನುಡಿಯಿಂದ ಅರಳಿಸುವಂತಹ, ಹೊಗಳುವ, ಕೊಂಡುಕೊಳ್ಳುವಂತಹ, ತಾಳ್ಮೆಯಿಂದ ತಾಳಿಕೊಳ್ಳುವಂತಹ, ಏಳುವಂತಹ, ಬೀಳುವಂತಹ ಬಣ್ಣಗಳಿಂದ ಸಿಂಗಾರ ಮಾಡುವಂತಹ ನುಡಿ ಕವಿಗಳಿಗಿದೆ ಅಂತ ಹೇಳಿ ಮುದ್ದಣ್ಣನವರು ವಿವರಿಸಿದ್ದಾರೆ. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ 2 ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ 24, ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದುದು ಅದಕ್ಕೇಳಿ ನೀರವ ಪರ್ವತ ಕಾನನ ಶ್ರೇಣಿ ಮರುಧ್ವನಿಗೈದಿತು ಮುದತಾಳಿ. ಈ ಪದ್ಯದಲ್ಲಿ ಕೋಗಿಲೆಯ ಧ್ವನಿ ಕೇಳಿ ಪ್ರಕೃತಿ ಹೇಗೆ ಸ್ಪಂದಿಸಿತು ಅಂತ ಹೇಳಿ ಕೇಳಿದ್ದಾರೆ. ಸೊ ಕೋಗಿಲೆಯ ಧ್ವನಿ ಕೇಳಿ ಜಗತ್ತು ಏನಂದಿದೆ? ಜುಮ್ ಎಂದಿದೆ, ಓಕೆನಾ? ನೆಕ್ಸ್ಟ್, ಮುದದಿಂದ ನೀರಾವಿ ಪರ್ವತ ಕಾನನ ಶ್ರೇಣಿ ಮರುಧ್ವನಿಗೈದಿದೆ. ಮುದದಿಂದ ಖುಷಿಯಿಂದ ಆ ನೀರಾವಿ ಪರ್ವತ ಕಾನನ ಶ್ರೇಣಿಗಳೆಲ್ಲ ಮರುಧ್ವನಿಯನ್ನು ಗೈದಿದೆ. ಈ ಕುಹು ಕುಹು ಕೋಗಿಲೆ ವಾಣಿಗೆ, ಆ ಕೋಗಿಲೆಯ ವಾಣಿಗೆ ಈ ರೀತಿ ಆಗಿದೆ ಅಂತ ಹೇಳಿ ಕವಿಯಲ್ಲಿ ಈ ವರ್ಣನೆಯನ್ನು ಮಾಡಿದ್ದಾರೆ. ಸೊ ಇದಿಷ್ಟನ್ನು ನೀವಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್, 25, ಈ ಪದ್ಯದಲ್ಲಿ ವ್ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಅಂತ ಹೇಳಿ ನಮಗಿಲ್ಲಿ ಒಂದು ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಅದನ್ನು ನಾವು ಸ್ಪಷ್ಟವಾಗಿ ಬರೀಬೇಕು. ವ್ರೀಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ, ವೃತಗಳ ಆಚರಣೆಗಳಲ್ಲಿ,
ಒಳ್ಳೆಯ ಭೋಜನದಲ್ಲಿ, ಮಂತ್ರಾಕ್ಷತೆಗಳಲ್ಲಿ, ಶುಭ ಸಮಾರಂಭಗಳಲ್ಲಿ, ಆರತಿ ಮಾಡುವಾಗ, ಯಜ್ಞಯಾಗಾದಿಗಳಲ್ಲಿ, ಅರಮನೆಗಳಲ್ಲಿ ದೇವರ ನೈವೇದ್ಯದಷ್ಟೇ ಅದನ್ನು ಬಳಸಲಾಗುತ್ತೆ. ಸೊ ಇದಿಷ್ಟು ಆನ್ಸರನ್ನು ನೀವು 25ನೇ ಪ್ರಶ್ನೆಗೆ ಬರಿಬೇಕಾಗತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ ನೋಡಿ ಮಕ್ಕಳ. ಆಟೋರಿಕ್ಷಾ ಹತ್ತುವುದಕ್ಕಿಂತ ಮುಂಚೆ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ, ಇನ್ನೂ 50 ಪೈಸೆ ಜಾಸ್ತಿ ಕೊಡ್ತೇನೆ, ನನಗೆ ವಯಸ್ಸಾಗಿದೆ, ಎತ್ತಿ ಹಾಕುವುದನ್ನು ತಡೆದುಕೊಳ್ಳಲಾಗುವುದಿಲ್ಲ ಅಂತ ಒಮ್ಮೆ ಅಂದೆ. ರೀ ಸ್ವಾಮಿ, ಸುಮ್ಮನೆ ಕುಳಿತುಕೊಳ್ಳಿ, ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು, ಹತ್ತುವುದಕ್ಕೆ ಮುಂಚೆನೇ ಅಪಶಕುನ ಎಂದು ಸಿಡುಕಿದ. ಈ ಗದ್ಯದಲ್ಲಿ ಕಂಡಂತೆ ಆಟೋ ಚಾಲಕ ಸಿಡುಕಿನಿಂದ ಹೇಳಿದ ಮಾತುಗಳು ಯಾವುವು ಅಂತ ಕೇಳಿದರೆ ಬಹಳ ಈಸಿ ಇದೆ ಅಲ್ಲಿ. ರೀ ಸ್ವಾಮಿ, ಸುಮ್ಮನೆ ಕುಳಿತುಕೊಳ್ಳಿ, ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು, ಹತ್ತುವುದಕ್ಕಿಂತ ಮುಂಚೆನೇ ಅಪಶಕುನ ಎಂದು ಸಿಡುಕಿದ. ಸೊ ಈ ಮಾತುಗಳನ್ನು ಆಟೋರಿಕ್ಷಾವಾಲ ಹೇಳ್ತಾನೆ. ನೆಕ್ಸ್ಟ್ 5th, ಮೇನಿ ಕೆಳಗೆ ಕೊಟ್ಟಿರುವ ಗದ್ಯ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಆಯಾ ಗದ್ಯ ಪದ್ಯಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಸೊ ಇಲ್ಲಿ 3 ಅಂಕದ ಒಂದೇ ಪ್ರಶ್ನೆ. 27ನೇದು 1950 ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನೀಲ್ ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಈಗ ರಾತ್ರಿ 12:15 ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು, ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇದು ದಿನವೆಲ್ಲ ಅಲೆದು ಅವರ ದಣಿದು ನಿದ್ರೆ ಹೋಗಿದ್ದಾರೆ. ಸಂದರ್ಭ ಕೇಳಿದ್ದಾರೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಸೊ ಇದು ಸಂದರ್ಭ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಸೊ ಈ ಸಂದರ್ಭಕ್ಕೆ ನಾವು ಆನ್ಸರನ್ನು ಬರೀಬೇಕು. ಸೊ ಕರೆಕ್ಟಾಗಿ ಬರಬೇಕು. ಯಾವುದರಿಂದ ಆಯ್ಕೆ ಆಗಿದೆ? ಸಂದರ್ಭ, ಸ್ವಾರಸ್ಯ. ಸೊ ಇದನ್ನು ಹಿರೇಮಲ್ಲೂರು ಈಶ್ವರನವರು ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ಆಯ್ದ ತಲೆಕಾಡಿನ ವೈಭವ, ಅರ್ಥ ಆಗ್ತಿದೆಯಾ, ತಲೆಕಾಡಿನ ವೈಭವ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಆಯ್ಕೆಯನ್ನು ಬರೀಬೇಕು ಮಕ್ಕಳ. ಆಯ್ಕೆ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸಂದರ್ಭ, ಯಾವ ಸಂದರ್ಭದಲ್ಲಿ ಲೇಖಕರು ತಲೆಕಾಡಿಗೆ ಹೋದಂತಹ ಪ್ರವಾಸದ ವಿವರವನ್ನು ಶಿವನ ಸಮುದ್ರದ ಪ್ರವಾಸಿಗ ನೀಲ್ ಮನೆಯಲ್ಲಿ ಕುಳಿತುಕೊಂಡು ಬರೆಯುತ್ತಿದ್ದಾರೆ? ಈಗ ರಾತ್ರಿ 12:15 ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ಎನ್ನುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ. ಸೊ ಇದರ ಸ್ವಾರಸ್ಯ ಏನಂತ ಹೇಳಿದರೆ, ಪ್ರವಾಸದ ದಣಿವುಗಳಿಂದ ಪ್ರವಾಸಿಗರೆಲ್ಲರೂ ಮಲಗಿ ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ಲೇಖಕರು ಅಂದಿನ ಪ್ರವಾಸದ ವಿವರಣೆ ಬರೆಯುತ್ತಿರುವುದು ಅವರ ಬದ್ಧತೆಯು ಎಲ್ಲರೂ ಮಲಗಿದ್ದರಿಂದ ನೀರವ ಮೌನದ ನಡುವೆ ಸುತ್ತಣ ಲೋಕವೆಲ್ಲ ಮಲಗಿರುವಂತೆ ಭಾಸವಾಗಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಸೊ ಇದಿಷ್ಟು ಬರೆದ್ರೆ ಮಕ್ಕಳ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟು, ಈ ಕೆಳಗಿನ ಕವಿಯ ಕಾಲ, ಸ್ಥಳ, ಕೃತಿಗಳು, ಬಿರುದುಗಳ ಕುರಿತು ವಾಕ್ಯ ರೂಪದಲ್ಲಿ ಪರಿಚಯ ಮಾಡಿ. ಅಲ್ಲೇ ನಮಗೆ ಸುಳಿವನ್ನು ಕೊಟ್ಟಿರ್ತಾರೆ. ಅಲ್ಲಮ್ಮ ಪ್ರಭುವರ ಬಗ್ಗೆ ಕೊಟ್ಟಿದ್ದಾರೆ, ಶಿವಮೊಗ್ಗ ಕೊಟ್ಟಿದ್ದಾರೆ, ಗುಹೇಶ್ವರ, ಬಳ್ಳಿಗಾವೆ, 12ನೇ ಶತಮಾನ, ಶೂನ್ಯ ಪೀಠ, ತತ್ವಜ್ಞಾನಿ, ಸುಜ್ಞಾನಿ, ನಿರಹಂಕಾರ, ಸತ್ಯಶೋಧನೆ, ಶಿವಶರಣ, ಅನುಭಾವಿ. ಸೊ ಇದಿಷ್ಟನ್ನು ನೀವು ಸುಳಿವನ್ನು ಬಳಸ್ಕೊಂಡ್ರೆ ಆರಾಮಾಗಿ ಅಲ್ಲೇ ಅಂಕಗಳನ್ನ ಗಳಿಸ್ಬೋದು. ನೋಡಿ, 3 ಅಂಕ. ಅಲ್ಲಮ್ಮ ಪ್ರಭು ಅವರು 12ನೇ ಶತಮಾನದ ಒಬ್ಬ ಚಿಂತಕ, ತತ್ವಜ್ಞಾನಿ, ಶಿವಶರಣ ಮತ್ತು ವಚನಕಾರರಾಗಿದ್ದಾರೆ. ಓಕೆ, ಈತ ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ಈತನ ತಂದೆಯ ಹೆಸರು ನಿರಹಂಕಾರ್ ಮತ್ತು ತಾಯಿ ಸುಜ್ಞಾನಿ. ಈತ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿದ ಶೂನ್ಯ ಪೀಠದ ಅಧ್ಯಕ್ಷನಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದರು. ಇವರ ಅನುಭವದ ಸತ್ಯ ಶೋಧನೆಯೇ ಇವರ ಜೀವನದ ಗುರಿಯಾಗಿತ್ತು. ಗುಹೇಶ್ವರ ಎಂಬುದು ಇವರ ಅಂಕಿತ ನಾಮ. ಇದಿಷ್ಟು ಬರೆದ್ರೆ ಮಕ್ಕಳು ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಸಮನ್ವಯವನ್ನು ಬರೆಯಿರಿ. ಬಿರುಗಾಳಿಗೆ ತುತ್ತಾದ ಗಿಡಮರಗಳು ಬೀಳುವಂತೆ ಭರತ ಕುಲದ 105 ಬಾಲಕರು ಬಿದ್ದರು. ಸೊ ಇಲ್ಲಿ ನೀವು ಕರೆಕ್ಟಾಗಿ ಬರೀಬೇಕು ಮಕ್ಕಳ. ಅಲ್ಲಿ ಏನು, ಬಿರುಗಾಳಿಗೆ ತುತ್ತಾದ ಮರಗಿಡಗಳಂತೆ ಭರತ ಕುಲದ 105 ಬಾಲಕರು ಬೀಳುತ್ತಾರೆ. ಸೊ ಅಲ್ಲಿ ಉಪಮಾನ ಏನಾಗಿದೆ, ಬಿರುಗಾಳಿಗೆ ತುತ್ತಾದ ಮರಗಿಡಗಳು. ಉಪಮೇಯ, ಭರತ ಕುಲದ 105 ಬಾಲಕರು. ಸೊ ಅಲ್ಲಿ ಉಪಮ ವಾಚಕ ಅಂತೆ ಇರೋದ್ರಿಂದಲೇ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದೊಂದು ಉಪಮಾಲಂಕಾರ. ಏಕೆಂದರೆ ಅಲ್ಲಿ ಪರಸ್ಪರ ಎರಡು ವಸ್ತುಗಳನ್ನು ಹೋಲಿಸ್ತಾ ಇದ್ದಾರೆ. ಹೋಲಿಕೆ ಬರುವುದೇ ಉಪಮಾಲಂಕಾರದಲ್ಲಿ. ಹಾಗಾಗಿ ಈ ರೀತಿ ನೀವುಗೊಳ್ಬೇಕು. ಉಪಮೇಯ,
ಭರತ ಕುಲದ 105 ಬಾಲಕರು ಉಪಮಾನ ಬಿರುಗಾಳಿಗೆ ತುತ್ತಾದ ಗಿಡಮರಗಳು ಉಪಮವಾಚಕ ಅಂತೆ ಸಮಾನ ಧರ್ಮ ಬೀಳುವುದು ಅಲಂಕಾರ ಉಪಮವಾಚಕ ಉಪಮಾಲಂಕಾರ ಸಮನ್ವಯ ಏನಪ್ಪ ಅಂದರೆ ಇಲ್ಲಿ ಉಪಮೇಯವಾದಂತಹ ಭರತ ಕುಲದ 105 ಬಾಲಕರನ್ನು ಉಪಮಾನವಾದ ಬಿರುಗಾಳಿಗೆ ತುತ್ತಾದ ಮರಗಿಡಗಳಿಗೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಒಂದು ಉಪಮಾಲಂಕಾರವಾಗಿದೆ. ಇದಿಷ್ಟು ಬರೆದ್ರೆ ಮಕ್ಕಳ ನಿಮಗೆ 3 ಅಂಕಗಳು ಸಿಗ್ತವೆ. ನೆಕ್ಸ್ಟು ಪದ್ಯದ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಲಿಕ್ಕೆ ಹೇಳಿದ್ದಾರೆ ಮಕ್ಕಳ. ಸೊ ನೀಟಾಗಿ ನೀವು ಬರೀಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 30ನೇ ಪ್ರಶ್ನೆ, ಅದಕ್ಕೆ ಮೌಲ್ಯ ಇದು ಸಾರಾಂಶವನ್ನು ಬರೀಬೇಕು. ನಿಜವಾದ ಮಂತ್ರಿಯು ಅತಿ ಗಂಭೀರನೂ ಆಗಿರಬೇಕು, ಹಾಗೆಯೇ ಉತ್ತಮ ಗುಣವನ್ನು ಎಲ್ಲವನ್ನೂ ಎದುರಿಸುವ ಧೀರನೂ ಆಗಿರಬೇಕು, ಎಲ್ಲ ಗುಣಗಳನ್ನು ಹೊಂದಿರುವಂತಹ ಮಹಾ ಸಂಪನ್ನನಾಗಿರಬೇಕು, ಹಲವು ಭಾಷೆ ಮತ್ತು ಲಿಪಿಗಳನ್ನು ಬಲ್ಲವನಾಗಿರಬೇಕು, ಲಂಚಕ್ಕೆ ಕೈಚಾಚಬಾರದು, ರಾಜ ಹೇಳಿದ ನಿಯಮಗಳನ್ನು ಪಾಲಿಸುವಂಥವನಾಗಿರಬೇಕು, ಸದ್ಧರ್ಮವನ್ನು ಪಾಲಿಸುವಂಥವನಾಗಿರಬೇಕು, ವಿಚಾರವನ್ನು ಚತುರೋಪಾಯಗಳನ್ನು ಬಲ್ಲವನೂ ಆಗಿರಬೇಕು, ರಾಜನ ಕೆಲಸಗಳಲ್ಲಿ ಆಸಕ್ತಿಯವಂತನೂ ಆಗಿರಬೇಕು ಎಂದು ನಿಜವಾದ ಮಂತ್ರಿಯ ಈ ಗುಣಗಳನ್ನು ಪುಲಿಗೆರೆ ಸೋಮನಾಥರವರು ಹೇಳಿದ್ದಾರೆ. ಸೊ ಈ 4 ಲೈನಿನ ಸಾರಾಂಶ ಇಷ್ಟಾಗಿರುತ್ತೆ. ಸೊ ನಾನು ಇಲ್ಲಿ ಬರೆದಿದ್ದೀನಲ್ಲ ಮಕ್ಕಳ, ಈ ರೀತಿ ನೀವು ಸಹ ಬರೀಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನ್, ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಲುವಾಗಿಲಿನ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಬಸವರಾಜ್ ಆರ್ ವಿನೋದ್ ಎಂದು ಭಾವಿಸಿಕೊಂಡು ನಿಮ್ಮೂರಿನ ರಸ್ತೆ ಸರಿ ಮಾಡಲು ಕೋರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೀಬೇಕು. ಸೊ ಫಸ್ಟ್ ನೀವಿಲ್ಲಿ ದಿನಾಂಕ ಸ್ಥಳವನ್ನು ಬರೀರಿ ಮಕ್ಕಳ. ನೋಡಿ ಕೊಟ್ಟಿದ್ದೀನಿ ನಾನು ನಿಮಗೆ ಈ ರೀತಿ ಬರೆದು, ಇಂದ ಯಾರಿಂದ ಅಲ್ಲೇ ಹೆಸರು ಕೊಟ್ಟಿದ್ದಾರೆ, ಬಸವರಾಜ್ ಸರ್ಕಾರಿ ಪ್ರೌಢಶಾಲೆ ಹಲುವಾಗಿಲು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ. ಯಾರಿಗೆ ಬರೀತಾ ಇದ್ದೀರಾ? ಮಾನ್ಯ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಹರಿಹರ. ಆಮೇಲೆ ಮಾನ್ಯರೇ ಅಂತ ಬರೆದು ವಿಷಯ ರಸ್ತೆ ನಿರ್ಮಿಸಿಕೊಡುವಂತೆ ಕೋರಿ ಅಂತ ಬರೆದು ಆಮೇಲೆ ನೀವು ವಿಷಯ ಬರೀಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಲುವಾಗಿಲಿನ ನಿವಾಸಿಯಾದ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮೂರಿನ ರಸ್ತೆ ಇಲ್ಲದ ಕಾರಣ ಯಾವುದೇ ಸಾರಿಗೆ ವ್ಯವಸ್ಥೆಯು ಇರುವುದಿಲ್ಲ, ಹಾಗಾಗಿ ಸಂಚಾರಕ್ಕೆ ಬಹಳ ಕಷ್ಟವಾಗ್ತಿದೆ, ಹಾಗೆ ಜನಗಳ ಓಡಾಟಕ್ಕೆ ಜಾನುವಾರುಗಳ ಓಡಾಟಕ್ಕೂ ಕಷ್ಟವಾಗುವುದರಿಂದ ನಮ್ಮ ಊರಿಗೆ ರಸ್ತೆ ಅಗತ್ಯವಿರುತ್ತದೆ. ತಾವು ದಯಮಾಡಿ ನಮ್ಮೂರಿಗೆ ರಸ್ತೆ ನಿರ್ಮಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ಅಂತ ಹೇಳಿ ಇತಿ ತಮ್ಮ ವಿಶ್ವಾಸಿ ಕೆಳಗಡೆ ಬರೆದು ನಿಮ್ಮ ಹೆಸರನ್ನು ಹಾಕಿ ಈ ಕಡೆ ಸ್ಥಳವನ್ನು ಮತ್ತು ದಿನಾಂಕವನ್ನು ಹಾಕಬೇಕು. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 5 ಅಂಕ ಸಿಗುತ್ತೆ. ಸೊ ಕಂಪ್ಲೀಟಾಗಿ ಇಲ್ಲಿಗೆ ನಿಮಗೆ ನಾನು ಆ 2 ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದಾಗೆ ಆಗುತ್ತೆ. ಸೊ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.